श्री गुरुभ्यो नमः परम गुरुभ्यो नमः हरि ओम जयति हरि रचिन्त्य सर्वदेवैकवन्द्यः परम गुरुरभीष्टा वाप्ति दस्सज्जनानां निखिल गुणगणारणो नित्य निर्मुक्त दोषः सरसिजनयनो सौ श्रीपतिर्मा अभ्रमं भंगरहितं अजडं विमलं सदा आनंदतीर्थमु भजेतापत्रह तपोविद्यारक्सुणाकान वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिम् ವಿಶ್ವೇಶಮದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸ್ವಸ್ತ್ಯಸ್ತು ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ಪ್ರಿಯ ವೀಕ್ಷಕರೇ ನಾವು ನೀವೆಲ್ಲ ಗರುಡ ಪುರಾಣದ ಶ್ರವಣವನ್ನು ಮಾಡ್ತಾ ಇದ್ದೇವೆ ನೆನ್ನೆಯ ಸಂಚಿಕೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯನ್ನ ಯಾವ ರೀತಿಯಾಗಿ ಸ್ಮಶಾನಕ್ಕೆ ಕರೆದುಕೊಂಡು ಹೋಗಬೇಕು ಅಲ್ಲಿ ದಹನವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ವಿಚಾರವನ್ನ ಚಿಂತನೆಯನ್ನ ಮಾಡ್ತಾ ಇದ್ವಿ ನೋಡಿ ಈ ಮರಣ ಹೊಂದಿದಾಗ ಅವನ ಅಂತ್ಯ ಸಂಸ್ಕಾರವನ್ನ ಮಾಡೋದು ಇದೊಂದು ಬಹಳ ಪುಣ್ಯದ ಕೆಲಸ ನೆನ್ನೆಯ ಚಿಂತನೆಯಲ್ಲಿ ನಾವು ನೀವೆಲ್ಲ ನೋಡಿದ್ದೇವೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡಿದರೆ ಸಾವಿರಾರು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ವಾಜಪೇಯ ಯಾಗ ಮಾಡಿದ ಪುಣ್ಯ ಪ್ರಾಪ್ತಿಯಾಗ್ತದೆ ಅನ್ನುವ ಅಂಶವನ್ನು ತಿಳಿದುಕೊಂಡಿದ್ದೇವೆ ಹಾಗೆ ದಾಹಾನಂತರಂ ಕಾರ್ಯಂ ಸ್ತ್ರೀಭಿ ಸ್ನಾನಂ ತದಸ್ ದಹನದ ನಂತರ ಏನು ಮಾಡಬೇಕು ಅಂದರೆ ಮನೆಯವರೆಲ್ಲ ಒಮ್ಮೆ ಸ್ನಾನವನ್ನು ಮಾಡಿ ನಂತರ ಪ್ರಾಶಯೇನ್ ನಿಂಬಪತ್ರಾಣಿ ಮೃತಕಸ್ಯ ಗುಣಾನ್ವದೇತ್ ಬೇವಿನ ಎಲೆಗಳನ್ನು ತಿನ್ನುವ ಪದ್ಧತಿ ಆಮೇಲೆ ಆ ಮರಣ ಹೊಂದಿದ ವ್ಯಕ್ತಿಯ ಗುಣಗಳನ್ನು ಚಿಂತನೆ ಮಾಡಬೇಕು ಅನ್ನುವ ವಿಚ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಒಂದು ವೇಳೆ ಯಾರಾದರೂ ಕೂಡ ಯತೀನಾಂ ಚೈವ ಸರ್ವೇಶಾಮ್ ಯತಿ ನದಾಹೋ ನೋದಕ ಕ್ರಿಯಾ ಅನೇಕರಿಗೆ ಪ್ರಶ್ನೆ ಈ ಸ್ವಾಮಿಗಳು ಸನ್ಯಾಸಿಗಳೆಲ್ಲ ತೀರಿ ಹೋದಾಗ ಏನು ಮಾಡಬೇಕವರನ್ನ ಗಂಗಾದಿ ಸಕಲ ತೀರ್ಥಗಳು ಗಂಗಾ ನದಿ ಎಲ್ಲ ಇದ್ದರೆ ಆ ನದಿಯ ತೀರದಲ್ಲಿ ಸನ್ಯಾಸಿಗಳು ಮರಣ ಹೊಂದಿದರೆ ಅವರನ್ನು ಗಂಗಾ ನದಿಯಲ್ಲಿಯೇ ವಿಸರ್ಜನೆ ಮಾಡಬೇಕು ಗಂಗಾದಿನ ಅಭಾವೇತು ಪೃಥಿವ್ಯಾಂ ಸ್ಥಾಪನಂ ಸ್ಮೃತಂ ಆ ಗಂಗಾದಿ ನದಿಗಳು ಇಲ್ಲ ಅಂತಾದರೆ ಅವರನ್ನು ಭೂಮಿಯನ್ನು ತಗ್ಗು ತೆಗೆದು ಆ ಭೂಮಿಯ ಒಳಗಡೆ ಅವರನ್ನು ಬೃಂದಾವನ ಮಾಡುವಂತಹ ಪದ್ಧತಿ ಇದೆ ಏನಿದು ಬೃಂದಾವನ ಅಂತಂದರೆ ಆ ದೇಹವನ್ನು ಅದಕ್ಕೆ ನೂರೆಂಟು ತೆಂಗಿನಕಾಯಿಯನ್ನು ತಲೆಗೆ ಒಡೆಯುವ ಪದ್ಧತಿ ಕೆಲವು ಕಡೆಯಲ್ಲಿ ಇದೆ ಇನ್ನು ಕೆಲವು ಕಡೆಗಳಲ್ಲಿ ಒಂದು ತೆಂಗಿನಕಾಯಿಯನ್ನು ಮಾತ್ರ ಒಡಿತಾರೆ ತಲೆಗೆ ತೆಂಗಿನಕಾಯಿಯನ್ನು ಒಡೆಯುವ ಮೂಲ ಉದ್ದೇಶ ಏನು ಗೊತ್ತಾ ಅವರ ಪ್ರಾಣ ಬ್ರಹ್ಮನಾಡಿಯಿಂದ ಹೋಗಬೇಕು ಅನ್ನುವ ಮೂಲ ಉದ್ದೇಶ ಮನುಷ್ಯನ ದೇಹದಲ್ಲಿ ಅನೇಕ ಕೋಟಿ ಕೋಟಿ ನಾಡಿಗಳಿದ್ದಾವೆ ಬಲಗಡೆ ಮೂವತ್ತೆರಡು ಸಾವಿರ ಎಡಗಡೆ ಮೂವತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಮೂವತ್ತಾರು ಸಾವಿರ ಮೂವತ್ತಾರು ಸಾವಿರ ಎಪ್ಪತ್ತೆರಡು ಸಾವಿರ ನಾಡಿಗಳಿದ್ದಾವೆ ಇಡಾನಾಡಿ ಪಿಂಗಲಾ ನಾಡಿ ನಾಡಿ ವಜ್ರಿಕಾ ನಾಡಿ ಅಲಂಭುಷ ಕುಹು ಶಂಕಿನಿ ಪುಷ್ಪಿನಿ ಅಂತ ಅನೇಕ ನಾಡಿಗಳು ಮನುಷ್ಯನ ದೇಹದ ಒಳಗಡೆ ಇದ್ದಾವೆ ಆ ಮಾನವನ ದೇಹದ ಒಳಗಡೆ ಮಧ್ಯದಲ್ಲಿರುವ ನಾಡಿ ಸುಷುಮ್ನಾ ಆ ಸುಷುಮ್ನಾ ನಾಡಿಯಿಂದಲೇನೆ ಪ್ರಾಣ ಹೋಗಬೇಕು ಆ ಸುಷುಮ್ನ ನಾಡಿಗೆ ಅಭಿಮಾನಿ ದೇವತೆ ಯಾರು ಅಂತಂದರೆ ಲಕ್ಷ್ಮೀ ನರಸಿಂಹದೇವರು ನಾಡಿಸ್ತ ವಿಭುವೇ ನಾರಸಿಂಹ ಅಂತ ದಾಸರು ಕೂಡ ಕೊಂಡಾಡಿದ್ದಾರೆ ಆ ಬ್ರಹ್ಮನಾಡಿಯಿಂದ ಪ್ರಾಣ ಹೋಗಬೇಕು ಅದಕ್ಕಾಗಿ ಅವರ ತಲೆಯನ್ನು ಒಡೆಯುವಂತಹ ಪದ್ಧತಿಯೂ ಕೂಡ ಇದೆ ನಲವತ್ತೆಂಟು ದಿವಸಗಳ ಕಾಲ ಮಣ್ಣಿನ ಒಳಗಡೆ ಅವರನ್ನು ಮುಚ್ಚಿಟ್ಟು ಆನಂತರದಲ್ಲಿ ಕಲಾಕರ್ಷಣ ಅಂತ ಮಾಡಿ ಅವರ ಒಂದು ತುಳಸಿ ಬೃಂದಾವನವನ್ನು ಆ ಒಂದು ಮೇಲೆ ಇಡುವಂತಹ ಪದ್ಧತಿಯೂ ಕೂಡ ಬಂದಿದೆ ಇನ್ನು ಆ ಬೃಂದಾವನದ ಒಳಗಡೆ ಶಾಲಿಗ್ರಾಮಾದಿಗಳನ್ನು ಕೂಡ ಹಾಕುವಂತಹ ಪದ್ಧತಿ ಇದೆ ಹೀಗೆ ಸನ್ಯಾಸಿಗಳ ಮರಣ ಆದರೆ ಸನ್ಯಾಸಿಗಳಲ್ಲಿಯೂ ಕೂಡ ನಾಲ್ಕು ರೀತಿಯಾದ ಸನ್ಯಾಸಿಗಳಿದ್ದಾರೆ ಬಹುದಕರು ಕುಟೀಚಕರು ಹಂಸರು ಪರಮಹಂಸರು ಅಂತ ಹಂಸಂಚ ಪರಮಹಂಸಂಚ ಬಹೂದಕ ಗುಟೀಚಕವು ಅಂತ ಇರುವಂತಹದ್ದು ನಾಲ್ಕು ಸನ್ಯಾಸಿಗಳಲ್ಲಿ ವಿಭಾಗ ಹಾಗೆ ಅವರವರ ಒಂದು ಸಂಸ್ಕಾರವನ್ನು ಮಾಡುವಂತಹ ಪದ್ಧತಿಯು ಕೂಡ ಬಂದಿದೆ ಇನ್ನು ಅತಿ ಚಿಕ್ಕ ಮಕ್ಕಳು ತೀರಿ ಹೋದರೆ ಹಲ್ಲು ಬಂದಿಲ್ಲ ಅಂತಾದರೆ ಅವರ ಸಂಸ್ಕಾರವನ್ನು ಬ ಅವರನ್ನ ಭೂಮಿಯಲ್ಲಿ ತಗ್ಗು ತೋಡಿ ಮುಚ್ಚುವಂಥದ್ದು ಇಪ್ಪತ್ತೇಳು ತಿಂಗಳು ಆದರೆ ಸ್ವಲ್ಪ ದೊಡ್ಡವರಾದರು ಅಂತಾದರೆ ಹಲ್ಲುಗಳು ಬಂದಿದೆ ಇನ್ನು ಆ ಮಕ್ಕಳಿಗೆ ಚೌಲ ಉಪನಯನ ಆಗಿದೆ ಅಂದರೆ ಹತ್ತು ದಿವಸದ ಕ್ರಿಯೆಯನ್ನು ಮಾಡಬೇಕು ಉಪನಯನದ ನಂತರದಲ್ಲಿ ಅವನು ತೀರಿಹೋದ ಅಂತಾದರೆ ಬ್ರಹ್ಮಚಾರಿಗಳು ಯಾರೇ ತೀರಿ ಹೋಗಲಿ ಮದುವೆ ಆಗದೇನೆ ಹೆಣ್ಣು ಮಕ್ಕಳು ಯಾರೇ ತೀರಿ ಹೋಗಲಿ ಬೊಂಬೆಯ ಜೊತೆಯಲ್ಲಿ ಅವರಿಗೆ ಅಂತ್ಯಕಾಲದಲ್ಲಿ ಒಂದು ಮದುವೆ ಅಂತ ಮಾಡ್ತಾರೆ ಆ ಮದುವೆಯನ್ನು ಮಾಡಿಯೇ ಅವರ ಸಂಸ್ಕಾರವನ್ನು ಮಾಡುವಂಥದ್ದು ಅದನ್ನು ಈ ಉಡುಪಿ ಪ್ರಾಂತದಲ್ಲಿ ಕುಲೆ ಮದಿಮೆ ಅಂತ ಹೇಳ್ತಾರೆ ಪ್ರೇತಗಳ ವಿವಾಹ ಅಂತ ಆ ಪದ್ಧತಿಯೂ ಕೂಡ ಇರುವಂಥದ್ದು ಹೀಗೆ ಅನೇಕ ಪದ್ಧತಿಗಳು ಇದೆ ಈ ದಹನದ ನಂತರ ಹತ್ತು ದಿವಸದ ಕ್ರಿಯೆಗಳನ್ನು ಮಾಡಬೇಕು ಒಂದೊಂದು ದಿವಸದ ಕ್ರಿಯೆಯನ್ನು ಮಾಡಿದಾಗಲೂ ಕೂಡ ಒಂದೊಂದು ಪಿಂಡ ಪ್ರದಾನವನ್ನು ಮಾಡಿದಾಗ ಅವನ ದೇಹ ಬೆಳೀತಾ ಹೋಗ್ತದೆ ಹತ್ತನೇ ದಿವಸದ ಕ್ರಿಯೆಯನ್ನು ಮಾಡಿ ಮಾಡಿ ಅಂದಿನ ದಿನ ಧರ್ಮೋದಕ ಅಂತ ಬಿಡಲಿಕ್ಕೆ ಇದೆ ಏನಿದು ಧರ್ಮೋದಕ ಅಂತಂದರೆ ಆ ಶಿಲೆಯ ಮೇಲೆ ಪ್ರೇತ ಶಿಲೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯನ್ನು ಆವಾಹನೆ ಮಾಡಿ ನಿತ್ಯದಲ್ಲಿ ಅದಕ್ಕೆ ತರ್ಪಣಾದಿಗಳನ್ನೆಲ್ಲ ಕೊಡುವಂತಹ ಪದ್ಧತಿ ಇದೆ ಆ ಹತ್ತನೇ ದಿವಸ ಬಂಧು ಬಾಂಧವರೆಲ್ಲರೂ ಕೂಡ ಬಂದು ಆ ಪ್ರೇತ ಶಿಲೆಗೆ ಭತ್ತದ ಅರಳು ಗರಿಕೆ ಇದನ್ನು ಮತ್ತು ಅಧಿಕಾರ ಇರುವಂಥವರು ಎಳ್ಳು ಇದನ್ನು ಎಲ್ಲ ಹಾಕಿ ಅವರಿಗೆ ಬಾಯಲ್ಲಿ ಒಂದು ಕಡಲೆಕಾಳನ್ನು ನೆನೆಸಿದ ಕಡಲೆ ಕಾಳನ್ನು ಹಾಕಿಕೊಳ್ಳಬೇಕು ಅದನ್ನು ಹಲ್ಲಿನಲ್ಲಿ ಕಚ್ಚಿ ನುಂಗಬಾರ್ದು ಆ ಬಾಯಲ್ಲಿದ್ದ ಕಡಲೆಕಾಳು ಹಾಗೆ ಇರಬೇಕು ಪ್ರೇತಶಿಲೆಯ ಮೇಲೆ ನಾವು ಗಳಿಸಿದ ಪುಣ್ಯವನ್ನು ಮರಣ ಹೊಂದಿದ ವ್ಯಕ್ತಿಗೆ ಅರ್ಪಣೆಯನ್ನು ಮಾಡೋದು ಇದಕ್ಕೆ ಧರ್ಮೋದಕ ಅಂತ ಹೇಳ್ತಾರೆ ಉದಕ ಅಂದರೆ ನೀರು ಧರ್ಮ ಅಂತಂದರೆ ಅದನ್ನು ಕೊಡಬೇಕಾದದ್ದು ಎಲ್ಲರ ಕರ್ತವ್ಯ ಅಂತರ್ಥ ಆ ಕೊಡುವಾಗ ಒಂದು ಮಂತ್ರವನ್ನು ಹೇಳಲಿಕ್ಕೆ ಇದೆ ಯಾವ ಮಂತ್ರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಏನಂತ ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷಪ್ರದೋಭವ ಅನ್ನುವ ಶ್ಲೋಕವನ್ನು ಹೇಳಿ ಆ ಪ್ರೇತ ಶಿಲೆಯ ಮೇಲೆ ನೀರನ್ನು ಬಿಡುವಂಥದ್ದು ಆಮೇಲೆ ಭತ್ತದ ಅರಳನ್ನು ಹಾಕುವುದು ಈ ಭತ್ತದ ಅರಳನ್ನು ಯಾಕೆ ಹಾಕಬೇಕು ಅಂತಂದರೆ ನಮ್ಮ ವಂಶವೂ ಕೂಡ ಭತ್ತದ ಅರಳು ಹೇಗೆ ಅರಳಿದೆಯೋ ಅದೇ ರೀತಿಯಾಗಿ ನಮ್ಮ ವಂಶವೂ ಕೂಡ ಅರಳಬೇಕು ಅನ್ನುವ ದೃಷ್ಟಿಯಿಂದ ಭತ್ತದ ಅರಳನ್ನು ಹಾಕೋದು ಗರಿಕೆಯನ್ನು ಹಾಕುವ ಮೂಲ ಉದ್ದೇಶ ನಮ್ಮ ವಂಶದಲ್ಲಿ ಗರಿಕೆಯ ಬೀಜವನ್ನು ಯಾರೂ ಬಿತ್ತುವುದಿಲ್ಲ ಗರಿಕೆ ತನ್ನಷ್ಟಕ್ಕೆ ತಾನೇ ಬೆಳೆದುಕೊಂಡು ಹೋಗ್ತದೆ ಹಾಗೆ ನಮ್ಮ ವಂಶವೂ ಕೂಡ ಮುಂದೆ ಅಭಿವೃದ್ಧಿಯಾಗಿ ಬೆಳಿಬೇಕು ಅನ್ನುವ ದೃಷ್ಟಿಯಿಂದ ಆ ಸಂಸ್ಕಾರವನ್ನು ಮಾಡುವಂತಹದ್ದು ಅಲ್ಲಿ ಆ ಧರ್ಮೋದಕವನ್ನು ಕೊಟ್ಟ ನಂತರದಲ್ಲಿ ನೋಡಿ ಒದ್ದೆಯಲ್ಲಿ ಸ್ನಾನ ಮಾಡಬೇಕು ಆ ಒದ್ದೆಯಿಂದ ಹಾಗೇ ಬರಬೇಕು ಧರ್ಮೋದಕವನ್ನು ಬಿಡಬೇಕು ಹಾಗೇ ಒದ್ದೆಯಲ್ಲಿ ಹೋಗಿ ಮತ್ತೊಂದು ಸ್ನಾನ ಮಾಡಿ ಮನೆಗೆ ಬಂದು ಮತ್ತೊಂದು ಸ್ನಾನವನ್ನು ಮಾಡುವ ಪದ್ಧತಿ ಈಗ ಎಲ್ಲ ಯಾರಾದರೂ ಪೂರ್ಣ ಒದ್ದೆಯಾಗಿ ಬಚ್ಚಲ ಮನೆಯಿಂದ ಹಾಗೇ ಬರಬಾರದು ಅಂತೆಲ್ಲ ಹೇಳ್ತಾ ಇರ್ತಾರೆ ಕೆಲವರೆಲ್ಲ ಕೇಳ್ತಾರೆ ಯಾಕೆ ಬರಬಾರ್ದು ಅಂತ ಆ ಒದ್ದೆಯಲ್ಲಿ ಮನೆ ತುಂಬ ಓಡಾಡುವಂತಹ ಸಮಯ ಧರ್ಮೋದಕದ ಸಮಯ ಮಾತ್ರ ಆದ್ದರಿಂದ ಹಿರಿಯರು ಸುಮ್ಮನೆ ಸುಮ್ಮನೆ ಯಾವುದನ್ನು ಕೂಡ ಏನೂ ಹೇಳಿಲ್ಲ ಅದರ ಹಿನ್ನೆಲೆ ಖಂಡಿತವಾಗಿಯೂ ಕೂಡ ಇದೆ ಆಮೇಲೆ ಆ ಧರ್ಮೋದಕದ ನಂತರ ಪಿಂಡ ಪ್ರದಾನವನ್ನು ಮಾಡಲಿಕ್ಕಿದೆ ಆ ಪಿಂಡವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಡೋದು ಆಗ ಬಂದು ಕಾಗೆ ಆ ಪಿಂಡವನ್ನು ಸ್ಪರ್ಶ ಮಾಡಬೇಕು ಇದಕ್ಕೆ ಕಾಗೆ ಪಿಂಡ ಅಂತ ಒಂದು ಮಾತು ಹೇಳ್ತಾರೆ ಕಾಯಿಪಿಂಡ ಆಯ್ತಾ ಅವರದ್ದು ಅಂತ ಕಾಗ ಸ್ಪರ್ಶನ ಇವತ್ತು ನಾವು ಹೊರಗಡೆ ಮಾಧ್ಯಮದಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಕೆಲವರು ಕಾಗೆಗಳನ್ನು ಸಾಕಿ ಯಾರದ್ದಾದರೂ ಮನೆಯಲ್ಲಿ ಪಿತೃಪಕ್ಷ ಇದ್ದಾಗ ಆ ಏರಿಯಾಕ್ಕೆ ಹೋಗಿ ಅವರೆಲ್ಲರ ಪಿಂಡವನ್ನು ಕಾಗೆ ಟಚ್ ಮಾಡ್ತದೆ ಆ ಒಮ್ಮೆ ಟಚ್ ಮಾಡಿದರೆ ಐದುನೂರು ರೂಪಾಯಿಯನ್ನು ತೆಗೆದುಕೊಳ್ಳುವ ಚಾರ್ಜನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಅಲ್ಲ ಈ ಕಾಗೆಗೂ ಶ್ರಾದ್ದಕ್ಕೂ ಏನು ನಂಟು ಯಾಕೆ ಕಾಗೆ ಶ್ರಾದ್ದದಲ್ಲಿ ಅಂತ ಮಹತ್ವವನ್ನು ಪಡೆದಿದೆ ಕಾಗೆ ಅಂದರೆ ಯಾರು ಇದನ್ನು ನಾವು ತಿಳಿದುಕೊಳ್ಬೇಕು ಶ್ರಾದ್ದದಲ್ಲಿ ಕಾಕಪಿಂಡ ವಾಯಸ ಬಲಿ ಅಂತಲೇ ಇಡ್ತಾರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಕಾಗೆ ಅದು ದೀರ್ಘಾಯುಷ್ಯ ಇರುವಂಥದ್ದು ಅಂದರೆ ಅರ್ಥಾತ್ ನಮ್ಮ ಎರಡು ಮೂರು ಜನ್ರೇಷನ್ನನ್ನು ಅದು ನೋಡಿರ್ತದೆ ಬೇಗ ಸಾಯುವಂತಹ ಪಕ್ಷಿ ಕಾಗೆ ಅಲ್ಲ ಆದ್ದರಿಂದ ಆ ಕಾಗೆಯ ಒಳಗಡೆ ಇದು ಒಂದು ಇತಿಹಾಸ ಇನ್ನು ಕೆಲವು ಕೆಲವು ದೇವತೆಗಳ ವಾಹನ ಬೇರೆ ಬೇರೆ ಪಕ್ಷಿಗಳಿದೆ ಷಣ್ಮುಖನಿಗೆ ನವಿಲು ಗಣಪತಿಗೆ ಇಲಿ ಮಹಾವಿಷ್ಣುವಿಗೆ ಗರುಡ ಹಾಗೆ ಆ ಪಿತೃ ಸಂಬಂಧಿಯಾದ ದೇವತೆಗಳ ವಾಹನ ಕಾಗೆ ಆಗಿದ್ದರಿಂದ ಅದು ಸ್ಪರ್ಶ ಮಾಡಬೇಕು ಅಂತ ಒಂದು ಕಡೆ ವ್ಯಾಖ್ಯಾನ ಇನ್ನೊಂದು ಆ ಕಾಗೆ ಬಂದು ಪಿಂಡದ ಸ್ಪರ್ಶವನ್ನು ಮಾಡಿತು ಅಂತಂದರೆ ನಮ್ಮ ಪಿತೃಗಳೇ ಬಂದು ಸ್ಪರ್ಶ ಮಾಡಿದರು ಅಂತ ಒಂದು ನಂಬಿಕೆ ಮೊದಲಿನಿಂದಲೂ ಕೂಡ ಬಂದಿದೆ ಆ ಅನ್ನ ಪಿಂಡ ಕಾಗೆಗಳಿಗೆ ಕೆಂಡದಂತೆ ಕಾಣಿಸ್ತಾ ಇರ್ತದಂತೆ ನೀವು ನೋಡಿ ಮಾಮೂಲು ಏನಾದರೂ ಕೂಡ ಇಟ್ಟರೆ ಆ ಪ್ರಾಣಿಗಳು ಪಕ್ಷಿಗಳು ಬಂದು ಮುಟ್ಟಿ ಹೋಗ್ತದೆ ಆದರೆ ಆ ಪಿಂಡ ಪ್ರದಾನ ಮಾಡಿದಾಗ ಕಾಗೆಗಳು ಬೇಗ ಬರೋದಿಲ್ಲ ಅವತ್ತು ಯಾಕೆ ಆಗ ಇನ್ನೊಂದು ಪದ್ಧತಿ ಇದೆ ಏನಾದರೂ ನಿಮ್ಮ ಹಿರಿಯರ ಆಸೆ ಆಕಾಂಕ್ಷೆಗಳಿದ್ದರೆ ಅದನ್ನು ತೀರಿಸ್ಕೊಂಡು ಬಿಡಿ ತೀರಿಸ್ತೇವೆ ಅಂತ ಪ್ರಮಾಣ ಮಾಡಿರಿ ಅಂತ ಹೇಳ್ತಾರೆ ಅಲ್ಲಿ ಪ್ರಮಾಣ ಮಾಡಿದರೆ ಆಗ ಕಾಗೆ ಬಂದು ಆ ಪಿಂಡವನ್ನು ಸ್ಪರ್ಶ ಮಾಡ್ತದೆ ಹೀಗೆಲ್ಲ ಪದ್ಧತಿಗಳಿದೆ ಇದೆಲ್ಲ ನಮ್ಮ ಈ ಔರ್ಧ್ವ ದೇಹಿಕ ಕ್ರಿಯೆಗಳು ಎಲ್ಲವೂ ಕೂಡ ನಂಬಿಕೆಯ ಮೇಲೆ ಇದೆ ಆದ್ದರಿಂದ ನೋಡಿ ಶ್ರಾದ್ದಾದಿಗಳನ್ನು ಮಾಡುವಾಗ ಪ್ರಧಾನವಾಗಿ ನಂಬಿಕೆ ಅಂತಹ ಆ ನಂಬಿಕೆಯಿಂದ ಹತ್ತನೇ ದಿವಸದ ಕ್ರಿಯೆಗಳನ್ನು ಮಾಡಬೇಕು ಆ ಹತ್ತನೇ ದಿವಸದ ಕ್ರಿಯೆಯನ್ನು ಹೇಳುವಾಗ ಮೈಲಿಗೆಯ ವಿಚಾರವನ್ನು ಹೇಳ್ತಾರೆ ಏನಪ್ಪ ಮೈಲಿಗೆ ಅಂತಂದರೆ ಯಾವ ರೀತಿಯಾಗಿ ಮಾಡಬೇಕು ಮೈಲಿಗೆ ಅಂತಂದರೆ ಸ್ಪರ್ಶ ಇದನ್ನು ನಾವು ಪ್ರಧಾನವಾಗಿ ತಿಳಿದುಕೊಳ್ಬೇಕು ಅಲ್ಲ ಈ ಯಾರಾದರೂ ತೀರಿ ಹೋದಾಗ ಯಾಕೆ ನಾವು ಮೈಲಿಗೆಯನ್ನು ಮಾಡಬೇಕು ಇವತ್ತು ಅನೇಕರು ಕೇಳ್ತಾರೆ ಏನಿದು ಮೈಲಿಗೆ ಅಂತಂದರೆ ಮೈಲಿಗೆ ಅಂತಂದರೆ ಒಂದು ಅರ್ಥ ಮಾಡಿಕೊಳ್ಳಿ ಯಾಕೆ ಮರಣ ಹೊಂದಿದಾಗ ಅವರನ್ನು ಮುಟ್ಟಬಾರದು ಅಂದರೆ ಆ ಮರಣ ಪ್ರೇತ ಮರಣ ಹೊಂದಿದವರ ಎದೆಯ ಮೇಲೆ ಕಲ್ಲನ್ನು ಇಟ್ಟು ಆ ಕಲ್ಲನ್ನು ನಿತ್ಯದಲ್ಲಿ ಆ ಕಲ್ಲಿಗೇನೆ ಸಂಸ್ಕಾರವನ್ನು ಮಾಡ್ತಾರೆ ಮರಣ ಹೊಂದಿದ ಶವದ ಆ ಬಟ್ಟೆಯನ್ನು ಕೊರಳಲ್ಲಿ ಹಾಕ್ಕೊಳ್ತಾರೆ ಅದನ್ನು ವಾಸಸ್ ಅಂತ ಕರೀತಾರೆ ಆ ಶವದ ಬಟ್ಟೆಯನ್ನು ಕೊರಳಲ್ಲಿ ಹಾಕ್ಕೊಳ್ಳೋದು ಪ್ರೇತದ ಶಿಲೆಯನ್ನು ನಿತ್ಯದಲ್ಲಿ ಮುಟ್ಟೋದು ಆದ್ದರಿಂದ ಅದನ್ನು ಮನೆಯ ಅಂಗಳದಲ್ಲೇ ಇಡೋದು ಹೀಗಾಗಿ ಅದನ್ನು ಮುಟ್ಟಿದ್ದರಿಂದ ಮನೆಯಲ್ಲಿ ಮೈಲಿಗೆ ಇದೆ ಹತ್ತು ದಿವಸಕ್ಕೆ ಆ ಮೈಲಿಗೆ ಹೋಗ್ತದೆ ಅಂದರೆ ಆ ಪ್ರೇತ ಶಿಲಾ ವಿಸರ್ಜನೆ ಆದ ಮೇಲೆ ಮೈಲಿಗೆ ಹೋಯಿತು ಅಂತ ಹೇಳ್ತಾರೆ ಈಗ ನಾವೇ ಸ್ಮಶಾನಕ್ಕೆ ಹೋಗಿ ಬಂದವರು ಶವವನ್ನು ಮುಟ್ಟಿ ಬಂದವರು ಸ್ನಾನ ಮಾಡ್ತೀವೋ ಇಲ್ವೋ ಹಾಗೆ ಹತ್ತು ದಿವಸವೂ ಕೂಡ ಅದನ್ನು ಮುಟ್ಟಿ ಬಂದಿರ್ತಾರೆ ಆದ್ದರಿಂದ ಮನೆಯಲ್ಲಿ ಮೈಲಿಗೆ ಆಚರಣೆ ಮಾಡಬೇಕು ಅಂತ ಹಾಗಾದರೆ ಹುಟ್ಟಿದಾಗಲೂ ಕೂಡ ಹತ್ತು ದಿವಸ ದೇವರ ಮನೆಗೆ ಹೋಗಬೇಡಿ ಅಂತೆಲ್ಲ ಹೇಳ್ತಾರೆ ಏನು ಕಾರಣ ಈಗೆಲ್ಲ ಆಸ್ಪತ್ರೆಗಳು ಬಂದಿದೆ ಮೊದಲೆಲ್ಲ ಮನೆಯಲ್ಲಿಯೇ ಹೆರಿಗೆ ಆಗ್ತಾಯಿತ್ತು ಡೆಲಿವರಿ ಆಗ್ತಾಯಿತ್ತು ಆ ಹುಟ್ಟಿದಾಗ ದೇಹದ ಒಳಗಿನ ಕಶ್ಮಲ ಹತ್ತು ದಿವಸಗಳ ಕಾಲ ಸ್ವಲ್ಪ ಸ್ವಲ್ಪ ಆ ಹೆಂಗಸಿನ ದೇಹದಿಂದ ಹೊರಗಡೆ ಹೋಗ್ತಾ ಇರ್ತದೆ ಅದು ಆದ್ದರಿಂದ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡುವುದು ಬೇಡ ಅಂತ ಹಿರಿಯರು ನೀತಿ ನಿಯಮಗಳನ್ನು ಮಾಡಿದ್ದಾರೆ ಅದನ್ನು ಬಿಟ್ಟರೆ ಬೇರೆ ಏನೂ ವಿಚಾರಗಳು ಇಲ್ಲ ಇದು ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇದ್ದೇನೆ ಹೀಗೆ ಹತ್ತು ದಿವಸಗಳ ಕಾಲ ಕ್ರಿಯೆಯನ್ನು ಮುಗಿಸಿದ ನಂತರ ಹನ್ನೊಂದನೇ ದಿವಸ ಮಾಡಬೇಕಾದಂತಹ ಕರ್ತವ್ಯ ಏಕೋದಿಷ್ಟ ಏಕೋದಿಷ್ಟ ಅಂತಂದರೆ ಅವತ್ತು ಕೂಡ ಬ್ರಹ್ಮ ರುದ್ರ ಇತ್ಯಾದಿ ಎಲ್ಲ ಯಮ ಆ ಎಲ್ಲ ದೇವತೆಗಳನ್ನು ವೇದಿಕೆಯಲ್ಲಿ ವೇದಿಕಾರಾಧನಾ ಅಂತ ಮಾಡ್ತಾರೆ ಹತ್ತನೇ ದಿವಸವೂ ಕೂಡ ಮಾಡ್ತಾರೆ ಆ ವೇದಿಕೆಯಲ್ಲಿ ಯಮ ಮತ್ತು ಅವನ ಪರಿವಾರ ಅವರನ್ನೆಲ್ಲ ಆವಾಹನೆಯನ್ನು ಮಾಡಿ ನಿತ್ಯದಲ್ಲಿ ವೇದಿಕಾರಾಧನೆ ಇರುತ್ತದೆ ಆಮೇಲೆ ಹನ್ನೊಂದನೇ ದಿವಸ ಏಕೋದಿಷ್ಟ ಅಂತ ಮರಣ ವೃಷೋತ್ಸರ್ಗ ಅಂತ ಮರಣ ಹೊಂದಿದವರ ಹೆಸರಿನಲ್ಲಿ ಮನೆಯ ಆಕಳನ್ನು ಎತ್ತುಗಳನ್ನು ಬಿಡುವಂಥದ್ದು ಈ ಬೀದಿ ಹಸು ಅಂತೆಲ್ಲ ಹೇಳ್ತಾರೆ ಆ ಬೀದಿ ಹಸುಗಳು ಅಂದರೆ ಯಾವುದು ಈ ರೀತಿಯಾಗಿ ಮರಣ ಹೊಂದಿದ ಪಿತೃಗಳ ಹೆಸರಿನಲ್ಲಿ ಆ ಹಸುಗಳನ್ನು ಎತ್ತುಗಳನ್ನು ಹೊರಗಡೆ ಬಿಡುವಂತಹದ್ದು ಇದನ್ನೇ ವೃಷೋ ಉತ್ಸರ್ಗ ಅಂತ ಒಂದು ಶ್ರಾದ್ದವನ್ನು ಮಾಡಿ ಆ ಹನ್ನೊಂದನೇ ದಿವಸ ಭೋಜನ ಅಂತ ಮಾಡಿಸ್ತಾರೆ ಈಗೆಲ್ಲ ಪ್ರೇತ ಭೋಜನವನ್ನು ಎಲ್ಲಿಯೂ ಕೂಡ ಮಾಡುವುದು ಕಡಿಮೆ ಆ ಪ್ರೇತ ಭೋಜನವನ್ನು ಮಾಡುವಂತಹ ಬ್ರಾಹ್ಮಣರು ಇದ್ದರು ಅಂದರೆ ಸ್ಮಶಾನದಲ್ಲಿಯೇ ಅವರ ವಾಸ ಅಲ್ಲಿಯೇ ಒಂದು ಗುಡಿಸಲನ್ನು ಕುಟೀರವನ್ನು ಮಾಡಿಕೊಂಡು ಇರತಕ್ಕಂಥವ್ರು ಅಲ್ಲಿ ಇದ್ದಾಗ ಅವರ ಬೆನ್ನಿನ ಹಿಂದೆ ಎಲೆಯನ್ನು ಹಾಕಬೇಕು ನೋಡಿ ಹೀಗೆ ಮುಂದೆ ಕೂತಾಗ ಎದುರುಗಡೆ ಎಲೆಯಲ್ಲ ಅವರ ಬೆನ್ನಿನ ಹಿಂದೆ ಎಲೆಯನ್ನು ಹಾಕಿ ಅಲ್ಲಿ ಊಟವನ್ನು ಬಡಿಸಬೇಕು ಆಗ ಅವರು ಕೈಯನ್ನು ಹಿಂದ್ಗಡೆ ಮಾಡಿ ಆ ಊಟವನ್ನು ಇಸ್ಕೊಂಡು ಊಟ ಮಾಡಬೇಕು ಇದನ್ನು ಪ್ರೇತ ಭೋಜನ ಅಂತ ಹೇಳ್ತಾರೆ ಅಂತಹ ಆ ಪ್ರೇತ ಭೋಜನದಲ್ಲಿ ಅವರು ಊಟವನ್ನು ಮಾಡಿ ಮತ್ತೆ ಊರಿನ ಒಳಗಡೆ ಬರಲಿಕ್ಕೇನೆ ಇಲ್ಲ ಈ ರೀತಿಯಾದ ಪರಿಸ್ಥಿತಿ ಇದೆ ಹೀಗೆ ಏಕೋದಿಷ್ಟ ಅಂತಂದರೆ ಹನ್ನೊಂದನೇ ದಿವಸದಲ್ಲಿ ಮಾಡಬೇಕಾದ ಶ್ರಾದ್ದದ ವಿಧಿಗಳು ಎಲ್ಲ ಇದೆ ಅದನ್ನು ಕೂಡ ತಿಳಿಸ್ತಾರೆ ಹೀಗೆ ಈ ವಿಚಾರಗಳನ್ನೆಲ್ಲ ಹೇಳ್ತಾ ನಾವು ಹನ್ನೆರಡನೇ ದಿವಸದ ಕ್ರಿಯೆಗಳನ್ನು ಏನೇನು ಮಾಡೋದು ಅಂದಿನ ದಿನ ಸಪಿಂಡೀಕರಣ ಶ್ರಾದ್ದ ಅಂತ ಹೇಳ್ತಾರೆ ಸಪಿಂಡೀಕರಣ ಅಂತಂದರೆ ಮರಣ ಹೊಂದಿದ ವ್ಯಕ್ತಿಯನ್ನ ಹಿರಿಯರ ಜೊತೆಯಲ್ಲಿ ಸೇರಿಸುವಂತಹದ್ದು ಅಂದರೆ ಈಗ ಒಂದು ಅವತ್ತು ನಾನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ನಮ್ಮ ಹಿರಿಯರ ಜೊತೆಯಲ್ಲಿ ಮರಣ ಹೊಂದಿದ ವ್ಯಕ್ತಿಯನ್ನು ಆ ಗುಂಪಿನಲ್ಲಿ ಸೇರಿಸುವಂತಹದ್ದು ನಿಮ್ಮ ಲೌಕಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ವಾಟ್ಸಾಪಿನ ಗ್ರೂಪ್ನಲ್ಲಿ ಎಡ್ಮಿನ್ ಅವರು ಆ ಉಳಿದವರನ್ನು ಆ್ಯಡ್ ಮಾಡಿದ ಹಾಗೆ ನಾವು ಕೂಡ ನಮ್ಮ ಮರಣ ಹೊಂದಿದ ಪಿತೃಗಳನ್ನು ನಮ್ಮ ವಂಶದ ಕುಟುಂಬದವರ ಜೊತೆಯಲ್ಲಿ ಸೇರಿಸುವಂಥ ಪದ್ಧತಿಗೆ ಏನು ಹೇಳ್ತಾರೆ ಸ ಪಿಂಡೀಕರಣ ಅಂತ ಪಿತೃ ಪಿತಾಮಹ ಪ್ರಭಿತಾಮಹ ಅಂತ ತಂದೆ ಅವರ ತಂದೆ ಅವರ ತಂದೆ ತಾಯಿ ಹೋಗಿದ್ರೆ ತಾಯಿ ಅವರ ಅತ್ತೆ ಅವರ ಅತ್ತೆ ಮಾತೃ ಮಾತು ಪಿತಾಮಹಿ ಮಾತು ಪ್ರಭಿತಾಮಹಿ ಅಂತ ಈ ರೀತಿಯಾದ ಗುಂಪು ಆ ಗುಂಪಿನಲ್ಲಿ ಇವರನ್ನು ಸೇರಿಸುವ ಒಂದು ಪ್ರಕ್ರಿಯೆ ಇದನ್ನು ಸಪಿಂಡೀಕರಣ ಶ್ರಾದ್ದ ಅಂತ ಹೇಳ್ತಾರೆ ಆ ಸಪಿಂಡೀಕರಣ ಅಂದಿನ ದಿನ ಹನ್ನೊಂದನೇ ದಿವಸ ಮನೆಯವರಿಗೆಲ್ಲರಿಗೂ ಕೂಡ ಶುದ್ಧಿಯಾಗಲಿಕ್ಕೆ ಮನೆಯಲ್ಲಿ ವಾಚನೆಯನ್ನು ಮಾಡಿಸಬೇಕು ಹನ್ನೆರಡನೇ ದಿವಸ ಸಪಿಂಡೀಕರಣ ಆದ ನಂತರದಲ್ಲಿ ಮನೆಗೆ ಬಂದು ಅವನು ಕರ್ತೃ ಮತ್ತೊಂದು ಪುಣ್ಯಾಹ ವಾಚನೆಯನ್ನು ಕರ್ತೃ ಶುದ್ಧ ಆಗಲಿಕ್ಕೆ ಮಾಡಬೇಕು ಆನಂತರದಲ್ಲಿ ಆ ಪ್ರಥಮ ಮಾಸಿಕ ಅಂತ ಮಾಡಲಿಕ್ಕೆ ಇದೆ ಪ್ರಥಮ ಮಾಸಿಕವನ್ನು ಮಾಡಿ ಎಲ್ಲ ಕ್ರಿಯೆಗಳನ್ನು ದಾನ ದಕ್ಷಿಣೆ ಮೊದಲಾದವುಗಳನ್ನು ಕೊಡಬೇಕು ದಾನದ ಮಹತ್ವ ಅಪಾರವಾಗಿ ಇದೆ ಆ ದಾನದ ವಿಚಾರಗಳನ್ನು ನಾವು ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಶಯ್ಯಾದಾನ ಗೋದಾನ ಭೂದಾನ ಉದಕುಂಭದಾನ ಛತ್ರಿ ದಾನ ಚಪ್ಪಲಿಯ ದಾನ ಆಮೇಲೆ ಆ ಭಕ್ಷ್ಯಗಳ ದಾನ ನವಗ್ರಹ ದಾನ ಈ ರೀತಿಯಾಗಿ ಅನೇಕ ದಾನಗಳನ್ನು ತಿಳಿಸಿದ್ದಾರೆ ಯಾವತ್ತು ದಾನವನ್ನು ಕೊಡಬೇಕಾದರೆ ದಾನಂ ಧ್ರುವಂ ಪಾತ್ರ ಗುಣಾನುಕೂಲ್ಯಾತ್ ದಾನವನ್ನು ಯೋಗ್ಯರಾದವರಿಗೆ ಕೊಡಬೇಕು ಉಪನಿಷತ್ತುಗಳು ವೇದಗಳೆಲ್ಲ ಹೇಳ್ತಾ ಇದೆ ಶ್ರಿಯ ದೇಯಂ ಹಿಯೇಯಂ ಭಿಯ ದೇಯಂ ದೇಯಂ ಅಂತ ವೇದಗಳೆಲ್ಲ ಸಾರ್ತಾ ಇದೆ ನಾವು ದಾನವನ್ನು ಕೊಡಬೇಕಾದ್ರೆ ಬಹಳ ಭಕ್ತಿಯಿಂದ ದಾನವನ್ನು ಕೊಡಬೇಕು ದಾನವನ್ನು ಕೊಡಬೇಕಾದರೂ ಕೂಡ ಹೇಗೆ ಕೊಡಬೇಕು ಅನ್ನೋದಕ್ಕೂ ಕೂಡ ದಾನಚಂದ್ರಿಕಾಂತ್ ಅನ್ನುವ ಗ್ರಂಥಗಳಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ ಹಾಗೆ ಮುಂದಿನ ಅಧ್ಯಾಯಗಳಲ್ಲಿ ಸಜ್ಜನರು ಹೇಗೆ ಹುಟ್ಟುತ್ತಾರೆ ಒಬ್ಬ ಮನುಷ್ಯನ ದೇಹದಲ್ಲಿ ಏನೇನಿದೆ ಆ ಎಲ್ಲ ವಿಚಾರವನ್ನು ಹಾಗೆ ಶ್ರಾದ್ದವನ್ನು ಮಾಡುವಾಗ ಆ ಪಿತೃಗಳು ಪಿಂಡದಲ್ಲಿ ಒಂದು ಅಂಶದಿಂದ ಬ್ರಾಹ್ಮಣನಲ್ಲಿ ಒಂದು ಅಂಶದಿಂದ ಎಲ್ಲ ಬಂದಿರ್ತಾರೆ ಅದರ ಮಹತ್ವಗಳೆಲ್ಲ ಇದೆ ಆ ನಂತರದಲ್ಲಿ ಯಮಧರ್ಮರಾಜನ ಪಟ್ಟಣದ ನಿರೂಪಣೆ ಇದೆ ಗರುಡ ಪುರಾಣವನ್ನು ಕೇಳಿದರೆ ಏನು ಫಲ ಅದು ಕೂಡ ಇದೆ ಹಾಗೂ ಇನ್ನೂ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳೋಣ ನಾಳಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮ